ಹೇಗ ಹೆಸಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಐ ಹೋಪ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ನಾಲ್ಕನೇ ವಿಡಿಯೋ ಇದು ನಮ್ಮ ಹಿಂದಿನ ಜಿ ಕೆ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅದರ ಪರಿಪೂರ್ಣ ಪಠ್ಯಕ್ರಮದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರ ಹಾಗಾದರೆ ಜಿಯೋಗ್ರಫಿಲಿ ಎಷ್ಟು ಚಾಪ್ಟರ್ಸ್ ಬರುತ್ತೆ ಯಾವ ಎಕ್ಸಾಮ್ಸ್ನಲ್ಲಿ ಎಷ್ಟು ಮಾರ್ಕ್ಸಿಗೆ ಜಿಯೋಗ್ರಫಿನ ಕೇಳ್ತಾ ಇರ್ತಾರೆ ಆ್ಯಂಡ್ ಜಿಯೋಗ್ರಫಿನಲ್ಲಿ ಫೋಕಸ್ ಮಾಡಬೇಕಾಗಿರುವಂತಹ ಪ್ರಮುಖ ಟಾಪಿಕ್ಸ್ ಯಾವುದು ವಿಡಿಯೋ ಕೊನೆಯಲ್ಲಿ ಇದುವರೆಗೂ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಜಿಯೋಗ್ರಫಿಯ ಟಾಪಿಕ್ಸ್ ಯಾವುದು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೇ ಸಬ್ಸ್ಕ್ರೈಬ್ ಆಗಿ ಜಿಯೋಗ್ರಫಿನಲ್ಲಿ ಸಂಪೂರ್ಣವಾಗಿ ಅರವತ್ತ ನಾಲ್ಕು ಚಾಪ್ಟರ್ಸ್ ಬರುತ್ತೆ ಆ್ಯಂಡ್ ಎಲ್ಲ ಪರೀಕ್ಷೆಗೂ ಇಷ್ಟು ಚಾಪ್ಟರ್ಸ್ನ ಅವಶ್ಯಕತೆ ಇಲ್ಲ ನೀವೇನಾದರೂ ಪಿ ಸಿ ಮತ್ತು ಪಿ ಎಸ್ ಎ ಪರೀಕ್ಷೆಗಳಿಗೆ ಅಂದರೆ ಈ ಎಲ್ಲ ಚಾಪ್ಟರ್ಸ್ನ ಅವಶ್ಯಕತೆ ಇಲ್ಲ ಬಟ್ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಓದ್ತಿದ್ದೀರಾ ಅಂದರೆ ಈ ಎಲ್ಲ ಅರವತ್ತ ನಾಲ್ಕು ಚಾಪ್ಟರ್ಸನ್ನ ಓದಲೇಬೇಕು ಜಿಯೋಗ್ರಫಿನ ನಾವು ಮೂರು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ ಭಾರತದ ಭೂಗೋಳಶಾಸ್ತ್ರ ಕರ್ನಾಟಕದ ಭೂಗೋಳಶಾಸ್ತ್ರ ಪ್ರಾಕೃತಿಕ ಭೂಗೋಳಶಾಸ್ತ್ರ ಸೊ ಒಂದು ಅವರೇಜ್ ಆಗಿ ನೋಡಿದಾಗ ಪ್ರತಿಯೊಂದು ಪರೀಕ್ಷೆಯೂ ಈ ಜಿಯೋಗ್ರಫಿ ಮೇಲೆ ಎಂಟರಿಂದ ಹದಿನೈದು ಅಥವಾ ಹದಿನೆಂಟು ಮಾರ್ಕ್ಸ್ವರೆಗೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನೊಮ್ಮೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಈ ಎಲ್ಲ ಅರವತ್ತ ನಾಲ್ಕು ಚಾಪ್ಟರ್ಸು ಎಲ್ಲ ಪರೀಕ್ಷೆಗೂ ಓದಬೇಕು ಅಂತೇನಿಲ್ಲ ಪಿ ಸಿ ಮತ್ತು ಪಿ ಎಸ್ ಎ ಪರೀಕ್ಷೆಗಳಿಗೆ ಇಷ್ಟೊಂದು ಸಿಲೆಬಸ್ನ ಅವಶ್ಯಕತೆ ಇಲ್ಲ ಬಟ್ ನೀವೇನಾದರೂ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಓದ್ತಿದ್ದೀರಾ ಅಂದರೆ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಪರೀಕ್ಷೆಗಳಿಗೆ ಓದ್ತಿದ್ದೀರಾ ಅಂದರೆ ಇಷ್ಟು ಚಾಪ್ಟರ್ನ ಓದಬೇಕು ಅವಾಗ ಮಾತ್ರ ಜಿಯೋಗ್ರಫಿಯ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಗೋದು ಮೊದಲಿಗೆ ಭಾರತದ ಭೂಗೋಳ ಇದರಲ್ಲಿ ಎಷ್ಟು ಚಾಪ್ಟರ್ಸ್ ಬರುತ್ತೆ ಆ್ಯಂಡ್ ಮೊದಲೇ ಹೇಳಿದ್ದೀನಿ ಚಾಪ್ಟರ್ಸ್ ಅಂದರೆ ಬೇರೆ ಟಾಪಿಕ್ ಅಂದರೆ ಬೇರೆ ಎಕ್ಸಾಂಪಲನ್ನು ನೋಡಿ ಭಾರತದ ಭೂ ಸ್ವರೂಪ ಇದು ಚಾಪ್ಟರ್ಸ್ ಅದರೊಳಗೆ ಹಿಮಾಲಯ ಪ್ರಸ್ಥಭೂಮಿ ಈ ರೀತಿ ಬರೋದು ಟಾಪಿಕ್ ಆಗಿರುತ್ತೆ ಸೊ ಭಾರತದ ಭೂಗೋಳ ಇದರಲ್ಲಿರುವಂತಹ ಕಂಪ್ಲೀಟ್ ಚಾಪ್ಟರ್ ಯಾವ್ಯಾವುದು ಅಂದರೆ ಪರಿಚಯ ಮತ್ತು ಇತಿಹಾಸ ಭಾರತದ ಸ್ಥಾನ ಗಾತ್ರ ಮತ್ತು ವಿಸ್ತೀರ್ಣ ಭಾರತದ ಭೂ ಸ್ವರೂಪ ಇದರಲ್ಲಿ ಹಿಮಾಲಯ ಬರುತ್ತೆ ಭಾರತದ ವಾಯುಗುಣ ಭಾರತದ ನದಿ ವ್ಯವಸ್ಥೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಪ್ರಶ್ನೆ ಬರುತ್ತೆ ಸಸ್ಯವರ್ಗ ಮತ್ತು ಅರಣ್ಯ ಭಾರತದ ಮಣ್ಣುಗಳು ನೀರಾವರಿ ಮತ್ತು ಜಲಸಂಪನ್ಮೂಲ ನದಿ ಕಣಿವೆ ಯೋಜನೆಗಳು ವ್ಯವಸಾಯ ಭೂ ಬಳಕೆಯ ವಿಧಗಳು ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳು ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಯಾರ್ಯಾರು ಎಫ್ ಡಿ ಎ ಪರೀಕ್ಷೆನ ಬರೆದಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಮೀನುಗಾರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಯಾವಾಗಲೂ ಅಂತ ಖನಿಜಗಳು ಮತ್ತು ಗಣಿಗಾರಿಕೆ ಶಕ್ತಿ ಸಂಪನ್ಮೂಲ ಕೈಗಾರಿಕೆ ಈ ಕೈಗಾರಿಕೆ ಎಕನಾಮಿಕ್ಸ್ನಲ್ಲೂ ಬರುತ್ತೆ ಜಿಯೋಗ್ರಫಿನಲ್ಲೂ ಬರುತ್ತೆ ಸಾರಿಗೆ ಈ ಸಾರಿಗೆ ಒಳಗೆ ರೈಲ್ವೇಸ್ ಬರುತ್ತೆ ಬಂದರುಗಳು ಬರುತ್ತೆ ವಿಮಾನ ನಿಲ್ದಾಣ ಏರ್ಪೋರ್ಟ್ಸ್ಗಳು ಬರುತ್ತೆ ಜನಸಂಖ್ಯೆ ಇದ್ರ ಮೇಲೊಂದು ಒಂದು ಕ್ವಶನ್ ಯಾವಾಗಲೂ ಕೇಳೇ ಕೇಳ್ತಾರೆ ನೆಕ್ಸ್ಟ್ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಅಂದರೆ ಇದರಲ್ಲಿ ಫೇಮಸ್ ಆಗಿರುವಂತಹ ಪ್ಲೇಸಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಒಟ್ಟು ಇಪ್ಪತ್ತೆರಡು ಚಾಪ್ಟರ್ಸ್ಗಳು ಭಾರತದ ಭೂಗೋಳದಲ್ಲಿ ಬರುತ್ತೆ ಇವಾಗ ಕರ್ನಾಟಕದ ಭೂಗೋಳ ತುಂಬ ಜನ ನಾವೇನು ಮಾಡ್ತೀವಿ ಅಂದರೆ ಮೊದಲಿಗೆ ವರ್ಲ್ಡ್ ಜಿಯೋಗ್ರಫಿ ಓದ್ತೀವಿ ಅದಾದ ಮೇಲೆ ಇಂಡಿಯನ್ ಜಿಯೋಗ್ರಫಿ ಬರ್ತೀವಿ ಕೊನೆಯದಾಗಿ ಕರ್ನಾಟಕ ಜಿಯೋಗ್ರಫಿನ ನೆಗ್ಲೆಕ್ಟ್ ಮಾಡಿರ್ತೀವಿ ಬಟ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಕರ್ನಾಟಕದ ಜಿಯೋಗ್ರಫಿ ಮೇಲೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲೂ ನದಿ ವ್ಯವಸ್ಥೆ ಅರಣ್ಯಗಳು ಪರ್ವತಗಳು ಇದರ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಕರ್ನಾಟಕದ ಭೂಗೋಳ ಮೊದಲಿಗೆ ಕರ್ನಾಟಕದ ಪರಿಚಯ ಕರ್ನಾಟಕದ ಭೂಸ್ವರೂಪ ವಾಯುಗುಣ ಕರ್ನಾಟಕದ ನದಿಗಳು ತುಂಬ ಜನ ಬುಕ್ಸನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗ್ ಮಾತ್ರ ನೋಡ್ತೀರಾ ಆ ಬುಕ್ ಯಾವ ರೀತಿ ಇದೆ ಅಂತ ಜಿಯೋಗ್ರಫಿ ಬುಕ್ಕನ್ನು ಪರ್ಚೇಸ್ ಮಾಡೋಕ್ಕೂ ಮುಂಚೆ ಮೊದಲಿಗೆ ಕರ್ನಾಟಕದ ನದಿಗಳು ಟಾಪಿಕ್ನ ತೆಗಿರಿ ಅದರಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಕೊಟ್ಟಿದರೆ ಮಾತ್ರ ಆ ಪುಸ್ತಕವನ್ನು ಪರ್ಚೇಸ್ ಮಾಡಿ ತುಂಬ ಪುಸ್ತಕಗಳಲ್ಲಿ ಕರ್ನಾಟಕದ ನದಿಗಳನ್ನು ಎರಡು ಮೂರು ಪೇಜಲ್ಲಿ ಮುಗಿಸಿರ್ತಾರೆ ಸೊ ನೆಕ್ಸ್ಟ್ ಚಾಪ್ಟರ್ ಕರ್ನಾಟಕದ ಮಣ್ಣುಗಳು ಕರ್ನಾಟಕದ ಸಸ್ಯವರ್ಗ ಇದರೊಳಗೆ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಪಕ್ಷಿಧಾಮಗಳು ಬರುತ್ತೆ ಕರ್ನಾಟಕದ ನೀರಾವರಿ ಮತ್ತು ಜಲಸಂಪತ್ತು ಕರ್ನಾಟಕದ ವ್ಯವಸಾಯ ಮೀನುಗಾರಿಕೆ ಪಶುಸಂಗೋಪನೆ ಶಕ್ತಿ ಸಂಪನ್ಮೂಲ ಕರ್ನಾಟಕದ ಖನಿಜ ಸಂಪನ್ಮೂಲ ಕರ್ನಾಟಕದ ಕೈಗಾರಿಕೆ ಇಲ್ಲಿ ಪ್ರಶ್ನೆಗಳನ್ನು ಎಕಾನಮಿಕ್ಸ್ಗೆ ರಿಲೇಟ್ ಮಾಡಿರ್ತಾರೆ ಕರ್ನಾಟಕದ ಸಾರಿಗೆ ರೈಲ್ವೆ ವಲಯ ಆ್ಯಂಡ್ ಎನ್ ಎಚ್ಗಳು ನಮ್ಮ ಕರ್ನಾಟಕದಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಗಳು ಕರ್ನಾಟಕದ ಜನಸಂಖ್ಯೆ ಇದ್ರ ಮೇಲೆ ಕೂಡ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕರ್ನಾಟಕದ ಪ್ರವಾಸೋದ್ಯಮ ಕರ್ನಾಟಕದಲ್ಲಿರುವಂತಹ ಯುನೆಸ್ಕೋ ಹೆರಿಟೇಜ್ ಸ್ಪಾಟ್ಸ್ಗಳು ಇದ್ರ ಮೇಲೆ ಪ್ರಶ್ನೆಗಳು ಹಲವಾರು ಸಲ ಕೇಳಿದ್ದಾರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ವರ್ಲ್ಡ್ ಜಿಯೋಗ್ರಫಿ ಇದರಲ್ಲಿ ಎರಡು ಟೈಪ್ ಇರ್ತಾರೆ ಕೆಲವೊಬ್ರು ತುಂಬ ಓದ್ತಾರೆ ಬಟ್ ಕನ್ಫ್ಯೂಸ್ ಆಗಿ ತಪ್ಪಾಗಿ ಬರ್ತಾರೆ ಇನ್ನು ಕೆಲವರು ಭಾರತ ಮತ್ತು ಕರ್ನಾಟಕ ಭೂಗೋಳ ಓದಿ ಇದಕ್ಕೆ ಟೆಚ್ ಮಾಡಿರಲ್ಲ ಕೆ ಪಿ ಸಿಯ ಎಲ್ಲ ಪ್ರಶ್ನ ಪತ್ರಿಕೆಯಲ್ಲಿ ವರ್ಲ್ಡ್ ಜಿಯೋಗ್ರಫಿ ಮೇಲೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಹಲವಾರು ಪ್ರಶ್ನೆಗಳಿರುತ್ತೆ ಇದರಲ್ಲಿ ಹಾಗಾದರೆ ಇದರಲ್ಲಿ ಬರುವಂತಹ ಚಾಪ್ಟರ್ಸ್ ಯಾವ್ಯಾವು ಅಂದರೆ ಕೆ ವ್ಯಾಖ್ಯೆ ಪರಿಚಯ ಸೋಲಾರ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಮೇಲೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಒಂದು ಅಂತೂ ಗ್ಯಾರಂಟಿ ಇರುತ್ತೆ ಭೂಮಿಯ ರಚನೆ ಮತ್ತು ಚಲನೆ ಭೂಖಂಡಗಳು ಸಾಗರಗಳು ಭೂಸ್ಥಾನ ಮಡಿಕೆ ಮತ್ತು ಸ್ತರಭಂಗಗಳು ಜ್ವಾಲಾಮುಖಿಗಳು ಪಿ ಎಸ್ ಐ ಮತ್ತು ಪಿ ಸಿ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಜ್ವಾಲಾಮುಖಿ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಭೂಕಂಪಗಳು ಶಿಲೆಗಳು ಮಣ್ಣಿನ ಉತ್ಪತ್ತಿ ಮತ್ತು ಸಂಯೋಜನೆ ಅಲ್ಲಿ ನಾವು ಇಂಡಿಯನ್ ಜಿಯೋಗ್ರಫಿಲಿ ಮತ್ತು ಕರ್ನಾಟಕ ಜಿಯೋಗ್ರಫಿಲಿ ಮಣ್ಣಿನ ವಿಧಗಳ ಬಗ್ಗೆ ತಿಳ್ಕೊತೀವಿ ಇಲ್ಲಿ ಮಣ್ಣಿನ ಉತ್ಪತ್ತಿ ಯಾವ ರೀತಿ ಆಗುತ್ತೆ ಸಂಯೋಜನೆ ಯಾವ ರೀತಿ ಆಗುತ್ತೆ ಇದ್ರ ಬಗ್ಗೆ ತಿಳ್ಕೊತೀವಿ ಭೂ ಸವೇತ ಚಕ್ರ ಆ್ಯಂಡ್ ನಗ್ನೀಕರಣ ನೆಕ್ಸ್ಟ್ ಸರೋವರಗಳು ವಾಯುಮಂಡಳ ಒತ್ತಡ ಪಟ್ಟಿ ಮಾರುತಗಳು ಮತ್ತು ಮೋಡಗಳು ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಬರುತ್ತೆ ಈ ಟಾಪಿಕಲ್ಲಿ ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿ ಬರುತ್ತೆ ಜಲಗೋಳ ಸಾಗರ ಮತ್ತು ಸಮುದ್ರಗಳು ಕೊಲ್ಲಿಗಳು ಮತ್ತು ಕಾರಿಗಳು ಇದ್ರ ಮೇಲೆ ಕೂಡ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗಳಲ್ಲಿ ತುಂಬ ಸಲ ಪ್ರಶ್ನೆ ಕೇಳಿದರೆ ಜಲಸಂಧಿಗಳು ಸಾಗರ ಪ್ರವಾಹಗಳು ದ್ವೀಪಗಳು ಮತ್ತು ಹವಳದ ದ್ವೀಪಗಳು ಎಫ್ ಡಿ ಎ ಪರೀಕ್ಷೆಯಲ್ಲಿ ರೀಸೆಂಟಾಗಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದರು ಕೊನೆಯದಾಗಿ ಜೀವಗೋಳ ಸಾರಿ ಸ್ಪೆಲ್ಲಿಂಗ್ ಮಿಸ್ ಆಗಿದೆ ಜೀವಗೋಳ ಆ್ಯಂಡ್ ಪರಿಸರ ಮಾಲಿನ್ಯ ಪ್ರತಿಯೊಂದು ಜಿ ಕೆ ಪತ್ರಿಕೆಯಲ್ಲಿ ಪರಿಸರ ಮಾಲಿನ್ಯದ ಮೇಲೆ ಎರಡು ಪ್ರಶ್ನೆ ಗ್ಯಾರಂಟಿ ಕೊಟ್ಟಿರ್ತಾರೆ ಅದು ನಮಗೆ ಗೊತ್ತಾಗಿರೋಲ್ಲ ಬಿಕಾಸ್ ಅದು ಸೈನ್ಸ್ ಕ್ವಶನ್ನ ಅಥವಾ ಜಿಯೋಗ್ರಫಿ ಕ್ವಶನ್ನ ಅಂತ ನಾವು ಹೋಗಲ್ಲ ಅದು ಪರಿಸರ ಮಾಲಿನ್ಯ ಸಪ್ರೇಟ್ ಸಬ್ಜೆಕ್ಟ್ ಇರುತ್ತೆ ಪರಿಸರ ಅಧ್ಯಯನ ಅಂತ ಅಲ್ಲಿಂದ ಪ್ರಶ್ನೆಗಳನ್ನು ಪಿಕ್ ಮಾಡಿರ್ತಾರೆ ಆಲ್ಮೋಸ್ಟ್ ನಾವು ಅದನ್ನ ತಪ್ಪಾಕೆ ಬಂದಿರ್ತೀವಿ ಸೊ ಪರಿಸರ ಮಾಲಿನ್ಯದ ಮೇಲೆ ಕಂಪ್ಲೀಟ್ಸ್ ನೋಟ್ ನೋಟ್ಸ್ ರೆಡಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎರಡು ಅಂತೂ ಬಂದೇ ಬರುತ್ತೆ ಕೊನೆಯ ಚಾಪ್ಟರ್ ಜೀವಿ ಭೈಗೋಳಿಕ ವಲಯಗಳು ಬಯೋಮ್ಸ್ ಅಂತ ಕರಿತೀವಲ್ಲ ಅದು ಸೊ ಇಷ್ಟು ಕೂಡ ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಆ್ಯಂಡ್ ಪ್ರಪಂಚದ ಅಥವಾ ಪ್ರಾಕೃತಿಕ ಭೂಗೋಳ ಅರವತ್ತ ನಾಲ್ಕು ಚಾಪ್ಟರ್ಸ್ಗಳು ಎಲ್ಲ ಪರೀಕ್ಷೆಗಳಿಗೂ ಇಷ್ಟೊಂದು ಚಾಪ್ಟರ್ಸನ್ನ ಓದಬೇಕು ಅಂತೇನಿಲ್ಲ ಪಿ ಸಿ ಪಿ ಎಸ್ ಐಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಬಟ್ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಇಷ್ಟು ಚಾಪ್ಟರ್ಸ್ನ ಅವಶ್ಯಕತೆ ಇರುತ್ತೆ ಬಿಕಾಸ್ ಕೆಲವೊಂದು ಪ್ರಶ್ನೆಗಳನ್ನು ಬಿಟ್ಟು ಬಂದಿರ್ತೀವಿ ಏನಕ್ಕೆ ಅಂದರೆ ಆ ಚಾಪ್ಟರ್ನ ಓದಿರಲ್ಲ ನಾವು ಸೊ ಟೋಟಲ್ ಆಗಿ ಜಿಯೋಗ್ರಫಿನಲ್ಲಿ ಸಂಪೂರ್ಣ ಪಠ್ಯಕ್ರಮ ಅರವತ್ತ ನಾಲ್ಕು ಚಾಪ್ಟರ್ಸ್ ಇದ್ದಾವೆ ಆ ಚಾಪ್ಟ್ರೊಳಗೆ ನೂರಾರು ಟಾಪಿಕ್ಸ್ ಬರುತ್ತೆ ಇವಾಗ ಯಾವುದೇ ಜಿ ಕೆ ಪತ್ರಿಕೆ ತೆಗೆದ್ರೂ ಕೂಡ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂತಹ ಜಿಯೋಗ್ರಫಿಯ ಟಾಪಿಕ್ಸ್ ಯಾವುವು ಮೊದಲೇ ಹೇಳಿದ್ದೀನಿ ಚಾಪ್ಟರ್ಸ್ ಅಂದರೆ ಬೇರೆ ಟಾಪಿಕ್ಸ್ ಅಂದರೆ ಬೇರೆ ಈಗ ಅರವತ್ನಾಲ್ಕು ಚಾಪ್ಟರ್ಸ್ ಇದೆ ಅಂದರೆ ಇನ್ನೂರಕ್ಕೂ ಹೆಚ್ಚು ಟಾಪಿಕ್ಸ್ ಇರುತ್ತೆ ಸೊ ಮೋಸ್ಟ್ ರಿಪೀಟೆಡ್ ಕೇಳಿರುವಂತಹ ಜಿಯೋಗ್ರಫಿಯ ಟಾಪಿಕ್ಸ್ ಯಾವುದು ಅಂದರೆ ಮೊದಲಿಗೆ ಹಿಮಾಲಯ ಹಿಮಾಲಯದ ಮೇಲೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನದಿ ವ್ಯವಸ್ಥೆ ನಮಗೆಲ್ಲರಿಗೂ ಗೊತ್ತು ನದಿಗಳ ಬಗ್ಗೆ ಕನಿಷ್ಠ ಒಂದು ಅಥವಾ ಎರಡು ಪ್ರಶ್ನೆ ಇದ್ದೇ ಇರುತ್ತೆ ಪರ್ವತಗಳು ಭಾರತಕ್ಕೆ ಸಂಬಂಧಪಟ್ಟ ಪರ್ವತಗಳು ಕರ್ನಾಟಕ ಸಂಬಂಧಪಟ್ಟ ಪರ್ವತಗಳು ಆ್ಯಂಡ್ ವರ್ಲ್ಡ್ ಏಳು ಖಂಡದಲ್ಲಿರುವಂತಹ ಪರ್ವತಗಳು ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ರಾಷ್ಟ್ರೀಯ ಉದ್ಯಾನವನಗಳು ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಇದರಲ್ಲಿ ಬಂದರುಗಳು ಭಾರತದ ತುತ್ತ ತುದಿಗಳು ಮಣ್ಣುಗಳು ಮಣ್ಣುಗಳ ಮೇಲೆ ಪ್ರಶ್ನೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೀನುಗಾರಿಕೆ ಪಶುಸಂಗೋಪನೆ ಅಂದರೆ ಯಾವ ತಳಿಯ ಹಸು ಅಥವಾ ಯಾವ ತಳಿಯ ಕುರಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಕರಾವಳಿ ಪ್ರದೇಶ ಅಂದರೆ ಬಂದರುಗಳ ಬಗ್ಗೆ ಆಗಲಿ ಅಥವಾ ಅಲ್ಲಿ ಯಾವ ವಸ್ತು ಎಕ್ಸ್ಪೋರ್ಟ್ ಆಗುತ್ತೆ ಇಂಪೋರ್ಟ್ ಆಗುತ್ತೆ ಈ ಪ್ರಶ್ನೆ ಆಗಲಿ ಸೋಲಾರ್ ಸಿಸ್ಟಮ್ ಇದ್ರ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೋಲಾರ್ ಸಿಸ್ಟಮ್ ಜಿಯೋಗ್ರಫಿಗೂ ಸೇರುತ್ತೆ ಸೈನ್ಸಿಗೂ ಸೇರಿರುತ್ತೆ ಆಹಾರ ಬೆಳೆಗಳು ಜ್ವಾಲಾಮುಖಿ ಕೈಗಾರಿಕೆ ಇಷ್ಟು ಟಾಪಿಕ್ಸ್ ಯಾವಾಗಲೂ ರಿಪೀಟ್ ಆಗ್ತಾನೇ ಇರುತ್ತೆ ಬೆಸ್ಟ್ ಬುಕ್ ಯಾವುದು ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ನೀವು ಮೊದಲನೇ ಬಾರಿಗೆ ಓದ್ತಿದ್ದೀರಾ ಅಥವಾ ಪಿ ಸಿ ಪಿ ಎಸ್ ಐ ಪರೀಕ್ಷೆಗಳಿಗೆ ಓದ್ತಿದ್ದೀರಾ ಅಂದರೆ ಬೇರೆ ಪುಸ್ತಕದ ಅವಶ್ಯಕತೆ ಇಲ್ಲ ಎಂಟು ಒಂಬತ್ತು ಹತ್ತನೇ ತರಗತಿಯ ಹೈಸ್ಕೂಲ್ ಪುಸ್ತಕವನ್ನು ರೆಫರ್ ಮಾಡಿ ಅದರಲ್ಲೂ ಎಂಟನೇ ತರಗತಿಯ ಪ್ರಾಕೃತಿಕ ಭೂಗೋಳ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಯಾವ ಆತರ್ ಪುಸ್ತಕದಲ್ಲಿ ಕೂಡ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಆ್ಯಂಡ್ ಪಿ ಯು ಸಿ ಭೂಗಳ ಪುಸ್ತಕ ಕಡ್ಡಾಯವಾಗಿ ನೀವು ಓದಲೇಬೇಕಾಗಿರುವಂತಹ ಪುಸ್ತಕ ಬಿಕಾಸ್ ಆ ಒಂದು ಪುಸ್ತಕದಲ್ಲಿ ಕಂಪ್ಲೀಟಾಗಿ ಎಲ್ಲ ಟಾಪಿಕನ್ನು ಕೊಟ್ಟಿದ್ದಾರೆ ಎಂಟು ಒಂಬತ್ತು ಹತ್ತನೇ ಹೈಸ್ಕೂಲ್ ಪುಸ್ತಕ ಪಿ ಯು ಸಿ ಭೂಗಳ ಪುಸ್ತಕ ಕಡ್ಡಾಯವಾಗಿ ಇದನ್ನು ಓದಿ ನೀವೇನಾದರೂ ಎಫ್ ಡಿ ಎ ಕೆ ಎಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರ ಅಂದರೆ ಕರ್ನಾಟಕದ ಕನ್ನಡದ ಮಟ್ಟಿಗೆ ಕನ್ನಡ ಮಾಧ್ಯಮದಲ್ಲಿ ಡಾಕ್ಟರ್ ರಂಗನಾ ಸರ್ ಅವರು ಅವರದ್ದು ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಪ್ರಾಕೃತಿಕ ಭೂಗೋಳ ಬುಕ್ಸ್ನಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ಸೊ ಸ್ಟಾರ್ಟಿಂಗಲ್ಲಿ ನೀವು ಹೈಸ್ಕೂಲ್ ಪುಸ್ತಕ ಮತ್ತು ಪಿ ಯು ಸಿ ಪುಸ್ತಕಗಳನ್ನು ಓದಿ ಪ್ರಶ್ನ ಪತ್ರಿಕೆಗಳನ್ನು ಬಿಡಿಸಿ ಸೊ ನಿಮ್ಮ ಕೆಪಾಸಿಟಿ ಗೊತ್ತಾಗತ್ತಲ್ಲಿ ಜಿ ಕೆ ಸರಣಿಯ ಅಧಿಕೃತ ವಿಡಿಯೋಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಚಾಪ್ಟರ್ಸ್ ಇರುತ್ತೆ ಈ ಮಾಹಿತಿ ತಿಳಿಸ್ಬೇಕು ಅಂತ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಹಿಸ್ಟ್ರಿ ಆಯಿತು ಜಿಯೋಗ್ರಫಿ ಆಯಿತು ಮುಂದಿನ ವಿಡಿಯೋ ವಿಜ್ಞಾನದ ಮೇಲೆ ವಿಜ್ಞಾನದಲ್ಲಿ ಎರಡು ರೀತಿ ಬರುತ್ತೆ ಪ್ಯೂರ್ ವಿಜ್ಞಾನ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅದು ಬಿಟ್ಟರೆ ದೈನಂದಿನ ಜೀವನದಲ್ಲಿ ವಿಜ್ಞಾನ ಪಿ ಸಿ ಮತ್ತು ಪಿ ಎಸ್ ಎ ಪರೀಕ್ಷೆಗಳಿಗೆ ಹೆಚ್ಚಿನ ಪ್ರಶ್ನೆಗಳು ಬರೋದು ದೈನಂದಿನ ಜೀವನದಲ್ಲಿ ವಿಜ್ಞಾನದ ಮೇಲೇ ಕೆ ಎಸ್ ಮತ್ತು ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ಯೂರ್ ವಿಜ್ಞಾನದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ನಾಳಿನ ವಿಡಿಯೋ ವಿಜ್ಞಾನದ ಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಈ ಲಿಂಕನ್ನ ಶೇರ್ ಮಾಡಿ ಅಲ್ಲಿಗೆ ಥ್ಯಾಂಕ್ ಯು ಸೊ ಮಚ್ ನಾಳೆ ಭೇಟಿಯಾಗೋಣ